ತಿಂಗಳ ಹಿಂದೆಯಷ್ಟೇ ದರ್ಶನಕ್ಕೆ ಮುಕ್ತವಾಗಿರುವಂತಹ ಅಯೋಧ್ಯೆ ರಾಮ ಮಂದಿರದಲ್ಲಿ ಇನ್ನು ಭಕ್ತ ಸಾಗರ. ನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿಯೇ ಭಕ್ತರು ಆಗಮಿಸುತ್ತಲೇ ಇದ್ದಾರೆ. ಆರಂಭಕ್ಕಿಂತ ಈಗ ಭಕ್ತರ ಭೇಟಿ ಕೊಂಚ ಕಡಿಮೆಯಾದರೂ ಕೂಡ ಭಕ್ತರ ಉತ್ಸಾಹ ಒಂದಷ್ಟು ಕೂಡ ಕಡಿಮೆಯಾಗಲಿಲ್ಲ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನವರಿಗೆ ಭಕ್ತರನ್ನು ನಿಭಾಯಿಸೋದೇ ಸವಾಲಾಗಿದೆ. ಇದಕ್ಕಾಗಿ ದರ್ಶನದ ಸಮಯವನ್ನು ಈಗಾಗಲೇ ಬದಲಾಯಿಸಲಾಗಿದೆ. ಇದರ ನಡುವೆ ಭಕ್ತರ ಒತ್ತಡದಿಂದಾಗಿ ಅಯೋಧ್ಯೆ ಬಾಲರಾಮನಿಗೆ ಮಧ್ಯಾಹ್ನ ನಿದ್ದೆಯ ಬಿಡುವನ್ನು ಟ್ರಸ್ಟ್ ನೀಡಿದೆ. ಒಂದು ತಾಸು ಬಾಲರಾಮ ನಿದ್ರಿಸಲಿದ್ದು ಈ ವೇಳೆ ಭಕ್ತರು ಹೊರಗೆ ಕಾಯಬೇಕಾಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಭಕ್ತರ ಸಮಯವನ್ನು 3 ದಿನದ ಹಿಂದೆಯೇ ಬದಲು ಮಾಡಲಾಗಿದೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ದರ್ಶನಕ್ಕೆ ವ್ಯವಸ್ಥೆ ಇತ್ತು. ಇದರ ನಡುವೆ ಮಧ್ಯಾಹ್ನ 1:30ರಿಂದ 3:30 ಬಿಡುವು ಇತ್ತಾಯಿತು. ಉದ್ಘಾಟನೆಯ ಬಳಿಕ ಬೆಳಗ್ಗೆ 7ರಿಂದ ರಾತ್ರಿ 10 ಗಂಟೆವರೆಗೆ ವಿಸ್ತರಿಸಲಾಯಿತು. ಈಗ ಮತ್ತೆ ಸಮಯ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 6ರಿಂದಲೇ ದೇವರ ದರ್ಶನ ಶುರುವಾಗಲಿದೆ. ರಾತ್ರಿ 10 ಗಂಟೆವರೆಗೂ ದರ್ಶನ ಇರಲಿದೆ. ಇದರ ನಡುವೆ ಮಧ್ಯಾಹ್ನದ ಬಿಡುವಿನ ಸಮಯವನ್ನು ತರಲಾಗಿದೆ. ಮಧ್ಯಾಹ್ನ 12:30ರಿಂದ 1:30ರವರೆಗೆ ಅಂದರೆ 1 ಗಂಟೆಗಳ ಕಾಲ ಬಿಡುವು ಇರಲಿದೆ. ಇನ್ನು ಬಾಲರಾಮನಿಗೆ 5 ವರ್ಷ. ಅವರಿಗೆ ಹೆಚ್ಚಿನ ಒತ್ತಡವನ್ನು ನೀಡಲು ಆಗೋದಿಲ್ಲ. ಈ ಕಾರಣಕ್ಕೆ ಬಾಲರಾಮ ಮೂರ್ತಿ ನಿದ್ರಿಸಲು 1 ಗಂಟೆ ಬಿಡುವು ನೀಡಲು ನಿರ್ಧರಿಸಲಾಗಿದೆ. ಮಧ್ಯಾಹ್ನ 12:30ರಿಂದ 1:30ರವರೆಗೆ ಬಿಡುವು ಇರಲಿದೆ ಅಂತ ಹೇಳಿದ್ದಾರೆ.